ಎಲ್ಲ ವಿದ್ಯಾರ್ಥಿಗಳಿಗೂ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಹೌ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ಲೆಸ್ ಟೈಮ್ ಅಂತ. ಈಗೆಲ್ಲರೂ ಪರೀಕ್ಷೆಯನ್ನು ಎದುರು ನೋಡ್ತಾ ಇದ್ದಾರೆ. ಈಗ ಪರೀಕ್ಷೆಯ ಕಾಲ, 10th ಸ್ಟ್ಯಾಂಡರ್ಡ್ ಹುಡುಗರಾಗಿರ್ಬೋದು, PUC ಕಲಿಯುತ್ತಿರುವಂಥ ಹುಡುಗರಾಗಿರ್ಬೋದು, ಪರೀಕ್ಷೆ ತುಂಬ ಸಮೀಪ ಬರ್ತಾ ಇದೆ. ಈಗ ಯಾವ ರೀತಿ ಪ್ರಿಪೇರ್ ಆಗಬೇಕು, ಹೇಗೆ ಮಾಡಿದರೆ ಹೆಚ್ಚಿನ ಮಾರ್ಕ್ಸು ಸಿಗ್ತದೆ ಅಂತ ವಿಚಾರ ಮಾಡ್ತಾ ಇರ್ತೀರಿ. ಆದ ಕಾರಣ ಈ ಒಂದು ವಿಷಯ ನಿಮ್ಮನ್ನು ಭಾಳ ಕಾಡ್ತಾ ಇರ್ತದೆ. ಆದ ಕಾರಣ ಈ ವಿಷಯವಾಗಿ ಈ ದಿನ ನಿಮಗೆ ಒಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಇದು ನಿಮಗೆ ತುಂಬ ಸಹಾಯಕಾರಿ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಈಗ ನೋಡಿ, ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್, ಯು ಶುಡ್ ವರ್ಕ್ ಹಾರ್ಡ್. ನಾನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗಲಿ ಅಂತ. ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್, ಅತ್ಯಂತ ಕಠಿಣ ಪರಿಶ್ರಮವನ್ನು ಪಡಲೇಬೇಕು, ಅದಕ್ಕೆ ಬೇರೆ ಯಾವುದೂ ಇಲ್ಲ. ಪರಿಶ್ರಮ ಪಟ್ಟಾಗ ಮಾತ್ರ ನಿಮಗೆ ಫಲ ಸಿಗ್ತದೆ. ಹಾರ್ಡ್ ವರ್ಕ್, ಯು ಶುಡ್ ಡೂ ಹಾರ್ಡ್ ವರ್ಕ್. ಸ್ಟಡಿ ಮಿನಿಮಮ್ 8 ಅವರ್ಸ್. ಅವರ್ ಫಸ್ಟ್ ಪಾಯಿಂಟ್ ಈಸ್ ಸ್ಟಡಿ ಮಿನಿಮಮ್ 8 ಅವರ್ಸ್. ದಿನಕ್ಕೆ 8 ಗಂಟೆ ನೀವು ಓದಬೇಕು. ಇದೇನು ಅತ್ಯಂತ ಕಠಿಣವಾದದಲ್ಲ. ದಿನಕ್ಕೆ 24 ತಾಸುಗಳು ಇರ್ತವೆ, ಅದರಲ್ಲಿ ನೀವು 8 ಗಂಟೆ ಓದಲಿಕ್ಕೆ ಹಾಗೆ ಆಗ್ತದೆ. ಅದು ಹೇಗೆ ಅನ್ನೋದನ್ನು ಮುಂದೆ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ದಿವಸಕ್ಕೆ 2ನೇ ಪಾಯಿಂಟು, 2 to 3 subjects. 2 to 3 subjects ಪರ್ ಡೇ. ವೈ 2 to 3 subjects ಪರ್ ಡೇ ಅಂತ? ಈಗ ನಾವು ಕೇವಲ 1 subject, ಇವತ್ತು ನಾನು ಕನ್ನಡ ಓದ್ತೀನಿ ಅಥವಾ ಸೈನ್ಸ್ ಓದ್ತೀನಿ, ಮ್ಯಾಥ್ಸ್ ಓದ್ತೀನಿ ಅಂತಂದರೆ ನೆಕ್ಸ್ಟ್ ಅದು ಬರೋದು 6-7 ದಿನ ಆದ ನಂತರ ಅದರದ್ದು ಇದು ಬರ್ತದೆ. ಈಗ ನೀವು ಒಂದು ಮ್ಯಾಥ್ಸ್ ಓದಿದ್ರಿ, ಆಫ್ಟರ್ 6 days ದ ಟರ್ನ್ ಆಫ್ ಮ್ಯಾಥ್ಸ್ ವಿಲ್ ಕಮ್. ಬಟ್ ಹ್ಯೂಮನ್ ಮೈಂಡ್ ನೀಡ್ಸ್ ರಿಪಿಟೇಷನ್ ಫಾರ್ ಮೆಮ್ರಿ, ಇಟ್ ನೀಡ್ಸ್ ರಿಪಿಟೇಷನ್. ದೇರ್ಫೋರ್ ಯು ಹ್ಯಾವ್ ಟು ಡೂ ಈಸ್ 2 to 3 subjects ಪರ್ ಡೇ. ದಿವಸಕ್ಕೆ 2-3 ವಿಷಯಗಳನ್ನು ನೀವು ಓದಿದರೆ ನಿಮಗೆ ರಿಪಿಟೇಷನ್ ಅಂದರೆ ಅದರ ಪುನರಾವರ್ತನೆ ಬಹಳ ಬೇಗ ಬರ್ತದೆ. 2-3 ದಿವಸದಲ್ಲಿ ಮತ್ತೆ ಆ ವಿಷಯ ಪುನರಾವರ್ತನೆಗೆ ಬರ್ತದೆ. ಆದ ಕಾರಣ 2-3 ವಿಷಯಗಳನ್ನು ದಿವಸಕ್ಕೆ ನೀವು ಓದಬೇಕು. ನಿಮ್ಮ ಸ್ಪೀಡ್ಗೆ, ನಿಮ್ಮ ವೇಗಕ್ಕೆ, ನಿಮ್ಮ ಜಾಣತನಕ್ಕೆ ಅನುಗುಣವಾಗಿ ನೀವು ಎಷ್ಟು ಚಾಪ್ಟರ್, ಎಷ್ಟು ಲೆಸನ್ಗಳನ್ನು ಓದಲಿಕ್ಕೆ ಸಾಧ್ಯ ಒಂದು ದಿವಸದಲ್ಲಿ ಅನ್ನೋದನ್ನು ನೀವು ತಿಳಿದುಕೊಂಡು 2-3 ವಿಷಯಗಳನ್ನು ಓದಬೇಕು. ಒಂದು ದಿನ ಕನ್ನಡ, ಹಿಂದಿ, ಇಂಗ್ಲೀಷ್, ಮ್ಯಾಥ್ಸ್, ಸೋಷಿಯಲ್ ಸ್ಟಡೀಸು, ನಿಮ್ಮದು ಬೇರೆ ಸೈನ್ಸು, ಹೀಗೆ ಎಲ್ಲ ವಿಷಯಗಳನ್ನು ನೀವು 3-3 ವಿಷಯಗಳನ್ನು 2-3 ವಿಷಯಗಳನ್ನು ಕ್ಲಬ್ ಮಾಡಿಕೊಂಡು ಓದಬೇಕು ಪರ್ ಡೇ. ರಿಪಿಟೇಷನ್ ನೆಸೆಸರಿ ಫಾರ್ ಮೆಮರಿ ಅಂತಂದ. ಹ್ಯೂಮನ್ ಮೈಂಡ್ಸ್ ನೀಡ್ಸ್ ರಿಪಿಟೇಷನ್. ರಿಪಿಟೇಷನ್ ಆದ ಹಾಗೆ ನಿಮಗೆ ನೆನಪಾಗ್ತದೆ. ಈಗ ನೀವು ಒಂದು ಓದಿದ ಸಬ್ಜೆಕ್ಟನ್ನು 6 ದಿವಸ ಬಿಟ್ಟು ಓದಿದರೆ ನಿಮ್ಗೆ ಅಷ್ಟೊಂದು ನೆನಪಿನಲ್ಲಿ ಉಳಿಯೋದಿಲ್ಲ. ಮತ್ತು 3-4 ದಿವಸಕ್ಕೆ ಆ ಸಬ್ಜೆಕ್ಟ್ ಓದಿದರೆ ನಿಮಗೆ ನೆನಪಿನಲ್ಲಿ ಉಳಿತದೆ. ಈಗ ನೀವು ಲಾಸ್ಟ್ 3 days back 2 lesson ಓದಿದರೆ ನೆಕ್ಸ್ಟ್ ಆ ವಿಷಯನ ತೆಗೆದುಕೊಂಡಾಗ ಆ 2 ಚಾಪ್ಟರ್ಗಳನ್ನು ಫಾಸ್ಟಾಗಿ ಓದಿಕೊಂಡು ಮುಂದಿನ 2 ಚಾಪ್ಟರ್ಗಳಿಗೆ ಓದಿಕೊಂಡ್ರೆ ನಿಮ್ಮದೊಂದು ಕಂಟಿನ್ಯೂಸ್ ಆ ವಿಷಯದಲ್ಲಿ ಒಂದು ನಿಮಗೆ ಗ್ರಿಪ್ ಸಿಗ್ತದೆ, ಒಂದು ಸಾಮರ್ಥ್ಯ ಬೆಳೀತದೆ. ಯು ಹ್ಯಾವ್ ಟು ಗೇನ್ ಕಾನ್ಫಿಡೆನ್ಸ್ ಇನ್ ದ್ಯಾಟ್ ಸಬ್ಜೆಕ್ಟ್. ಲಾಸ್ಟ್ 2 chapters ರಿಪಿಟೇಷನ್, ಫಾಸ್ಟ್ ರಿಪಿಟೇಷನ್, ಆ್ಯಂಡ್ ದೆನ್ ಯು ಹ್ಯಾವ್ ಟು ರೀಡ್ ಅನದರ್ 2 chapters. ದೆನ್ ಯು ಹ್ಯಾವ್ ಟು ಡೂ 3rd point ಫ್ರಮ್ ಮಾರ್ನಿಂಗ್. ಮಾರ್ನಿಂಗ್ ಯು ಹ್ಯಾವ್ ಟು ರೀಡ್ ಟಫ್ ಸಬ್ಜೆಕ್ಟ್ಸ್ ವಿಚ್ ಯು ಫೀಲ್ ಟಫ್ ಫಾರ್ ಯು. ಫಾರ್ ಎಕ್ಸಾಂಪಲ್, ಯು ಫೀಲ್ ಮ್ಯಾಥ್ಸ್ ಇಸ್ ಟಫ್ ಫಾರ್ ಯು, ಗಣಿತ ನಿಮಗೆ ಕಠಿಣ ಅನ್ನಿಸ್ತದೆ ಅಂದರೆ ನೀವು ಮಾರ್ನಿಂಗ್ ಮ್ಯಾಥ್ಸ್ ಓದಬೇಕು, ಗಣಿತವನ್ನು ಓದಬೇಕು. ಆಮೇಲೆ ಈಸಿ ಸಬ್ಜೆಕ್ಟ್ ನಿಮ್ಗೆ ಸೋಷಿಯಲ್ ಸ್ಟಡೀಸ್, ಇಟ್ಸ್ ವೆರಿ ಈಸಿ ಫಾರ್ ಯು, ದೆನ್ ಯು ರೀಡ್ ಸೋಷಿಯಲ್ ಸ್ಟಡೀಸ್. ದೆನ್ ಹಿಂದಿ ಇಸ್ ಟಫ್ ಫಾರ್ ಯು, ದೆನ್ ಯು ರೀಡ್ ಹಿಂದಿ, ಆ್ಯಂಡ್ ದೆನ್ ಯು ರೀಡ್ ಸೈನ್ಸ್, ಲೈಕ್ ದಟ್. ಫ್ರಮ್ ಟಫ್ ಸಬ್ಜೆಕ್ಟ್ ಟು ಈಸಿ ಸಬ್ಜೆಕ್ಟ್, ಟಫ್ ಸಬ್ಜೆಕ್ಟ್ ಟು ಲೈಕ್ ದಟ್ ಯು ಚೇಂಜ್ ದ ಗೇಮ್ ಯು ಜಸ್ಟ್ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಯು ಟು
ಯು ಡೋಂಟ್ ಗೆಟ್ ಬೋರ್. ಇದೊಂದು ನಿಮ್ಮ ಆಸಕ್ತಿಯನ್ನು, ಓದಿನಲ್ಲಿ ನಿಮ್ಮ ಆಸಕ್ತಿಯನ್ನು ಕಾಯ್ದುಕೊಳ್ಳಲು ಇದು ಹೆಲ್ಪ್ ಆಗ್ತದೆ. ಯು ವಿಲ್ ಗೆಟ್ ಇಂಟ್ರೆಸ್ಟ್ ಇನ್ ಸ್ಟಡೀಸ್. ನೆಕ್ಸ್ಟ್ ಪಾಯಿಂಟ್ ಈಸ್ ರೀಡ್ ಕಂಪ್ಲೀಟ್ ಚಾಪ್ಟರ್. ಯು ಶುಡ್ ರೀಡ್ ಕಂಪ್ಲೀಟ್ ಚಾಪ್ಟರ್, ಪೂರ್ಣ ಪಾಠವನ್ನು ಓದಬೇಕಾಗಿದೆ. ಅದರಲ್ಲಿ ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನ್ ಬದಲಾಗಿರುವುದರಿಂದ ಯು ಶುಡ್ ರೀಡ್ ಕಂಪ್ಲೀಟ್ ಚಾಪ್ಟರ್. ವೈ ಮೀನ್ಸ್ ದರ್ ಇಸ್ ಮೋರ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಎಂ ಸಿ ಕ್ಯೂಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ನೀವು ಕಂಪ್ಲೀಟ್ ಚಾಪ್ಟರನ್ನು ಓದಬೇಕಾಗಿದೆ. ಪೂರ್ಣ ಚಾಪ್ಟರನ್ನು, ಪಾಠವನ್ನು ಓದಬೇಕು. ಯಾಕಂದರೆ ಈ ವಸ್ತುನಿಷ್ಠ ಪ್ರಶ್ನೆಗಳು ಜಾಸ್ತಿ ಆಗಿರೋದ್ರಿಂದ ಇನ್ ಬಿಟ್ವೀನ್ ಚಾಪ್ಟರ್ ಕೇಳೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಇನ್ ಬಿಟ್ವೀನ್ ಚಾಪ್ಟರ್ ಕೇಳೋದ್ರಿಂದ ನೀವು ಪೂರ್ಣ ಚಾಪ್ಟರನ್ನು ಒಮ್ಮೆ ಓದಬೇಕು. ಆದ ಕಾರಣ ನಿಮ್ಮ ಓದು ಕೂಡ, ನಿಮ್ಮ ಗ್ರಾಸ್ಪಿಂಗ್ ಕೂಡ ಫಾಸ್ಟ್ ಆಗಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಸ್ಟಾಪ್ ಗೋಯಿಂಗ್ ಔಟ್. ನೋ ಸ್ಕೂಲ್, ನೋ ಕೋಚಿಂಗ್. ಲಾಸ್ಟ್ ಒನ್ ಮಂತ್ ಸ್ಟ್ರಾಟಜಿ. ಈಗ ಲಾಸ್ಟ್ ಒನ್ ಮಂತ್ ಇದ್ದಾಗ ನೀವು ಎಲ್ಲಿ ಸ್ಕೂಲು ಕೋಚಿಂಗ್ ಅಂತ ಹೋಗುವಂತಿಲ್ಲ. ದರ್ ಇಸ್ ನೋ ವೇಸ್ಟೇಜ್ ಆಫ್ ಟೈಮ್. ಯು ಶುಡ್ ನಾಟ್ ವೇಸ್ಟ್ ಯುವರ್ ಟೈಮ್. ನೀವು ಟೈಮ್ ವೇಸ್ಟ್ ಮಾಡೋ ಹಾಗೇ ಇಲ್ಲ. ಲಾಸ್ಟ್ ಒನ್ ಮಂತ್ ಇದ್ದಾಗ, ಕೊನೆಯ ಒಂದು ತಿಂಗಳಿದ್ದಾಗ ನೀವು ಎಲ್ಲಿಯೂ ಹೊರಗೆ ಹೋಗುವ ಹಾಗಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಓದಬೇಕು. ಈಗ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ನಿಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಏನು ಕಲಿಸಿದ್ದಾರೆ, ಅವ್ರೇನು ಹೇಳುವುದಿತ್ತು ಹೇಳಿದ್ದಾರೆ. ಬಟ್ ಯು ಶುಡ್ ನೋ ಯುವರ್ ಸೆಲ್ಫ್, ವಾಟ್ ಯು ಗೇನ್ ದೇರ್ ಆ್ಯಂಡ್ ವಾಟ್ ಯು ನೋ, ಹೌ ಮಚ್ ಯು ನೋ ಆ್ಯಂಡ್ ಹೌ ಮಚ್ ಯು ಏಬಲ್ ಟು ರೈಟ್ ಇನ್ ದ ಎಕ್ಸಾಮ್. ದೇರ್ಫೋರ್ ಯು ಶುಡ್ ನೋ ಯುವರ್ ಸೆಲ್ಫ್, ಯುವರ್ ಸ್ಟ್ರೆಂಗ್ತ್, ಯುವರ್ ಕೆಪಾಸಿಟಿ. ದೇರ್ಫೋರ್ ಯು ಶುಡ್ ಸ್ಟಾಪ್ ಗೋಯಿಂಗ್ ಔಟ್ ಆ್ಯಂಡ್ ಯು ಶುಡ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಇನ್ ದ ಹೋಮ್ ಆ್ಯಂಡ್ ರೀಡ್ ಆ್ಯಂಡ್ ರೈಟ್. ದೇರ್ಫೋರ್ ಲಾಸ್ಟ್ ಒನ್ ಮಂತ್ ಸ್ಟ್ರಾಟಜಿ ಈಸ್ ನೋ ಸ್ಟಾಪ್ ಗೋಯಿಂಗ್ ಔಟ್. ದಟ್ ಐ ಸಜೆಸ್ಟ್ ಯು ಆ್ಯಂಡ್ ದಟ್ ಈಸ್ ದ ಸೇಮ್ ಥಿಂಗ್. ಸಿಕ್ಸ್ತ್, ಡು ನಾಟ್ ಡಿಸ್ಟರ್ಬ್. ನೀವು ಮನೆಯಲ್ಲಿದ್ದಾಗ ಹೊರಗೆ ಒಂದು ಕೋಣೆಯಲ್ಲಿ ಇದನ್ನು ಹಾಕೊಂಡ್ಬಿಡಿ. ಮನೆಯವ್ರಿಗೆಲ್ಲ ಹೇಳ್ಬಿಡಿ, ನಾನು ಇಷ್ಟರಿಂದ ಇಷ್ಟು ಓದ್ತಾ ಇದ್ದೀನಿ, ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಅಂತ. ನೋ ಬಡಿ ಶುಡ್ ಡಿಸ್ಟರ್ಬ್ ಮೀ ಅಂತ, ಡು ನಾಟ್ ಡಿಸ್ಟರ್ಬ್ ಅಂತ ಒಂದು ಇದನ್ನು ಹಾಕ್ಬಿಡಿ. ಲಾಕ್ ಯುವರ್ ಸೆಲ್ಫ್. ನೀವೊಂದು ರೂಮ್ನಲ್ಲಿ ಒಂದು ಇದರಲ್ಲಿ ನಿಮ್ಮನ್ನು ನೀವೇ ಬಂಧನದಲ್ಲಿ ಇಟ್ಕೊಳ್ರಿ. ಕೇವಲ ಓದಿನಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳ್ರಿ. ಯು ಶುಡ್ ಕಂಪ್ಲೀಟ್ಲಿ ಎಂಗೇಜ್ಡ್ ಇನ್ ಯುವರ್ ಸ್ಟಡಿ ಓನ್ಲಿ. ನೋ ಡಿಸ್ಟ್ರಕ್ಟಿವ್ ಮೀಡಿಯಾಸ್. ಟಿ ವಿ ನೋಡಿದೆ, ಸಿನಿಮಾ ನೋಡಿದೆ, ಅದೆಲ್ಲ ಮೊದಲು ಮಾಡಿದ್ದೀರಿ. ಯು ಲಾಸ್ಟ್ ಒನ್ ಮಂತ್ ಯು ಶುಡ್ ಅವಾಯ್ಡ್ ಆಲ್ ದೀಸ್ ಡಿಸ್ಟ್ರಕ್ಟಿವ್ ಮೀಡಿಯಾಸ್. ಅವೆಲ್ಲ ನೀವು ಅವಾಯ್ಡ್ ಮಾಡಬೇಕು. ನೀವು ಲಾಸ್ಟ್ ಒನ್ ಮಂತ್ ಕಂಪ್ಲೀಟ್ ಆಗಿ ಯು ಶುಡ್ ಎಂಗೇಜ್ ಇನ್ ಯುವರ್ ಸ್ಟಡೀಸ್. ಅಂದರೆ ನೀವು ಹೆಚ್ಚಿನ ಮಾರ್ಕ್ಸನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ವೈ ಹ್ಯಾವ್ ರಿಟನ್ ರೈಟ್ ರೈಟ್ ರೈಟ್. ರೈಟಿಂಗ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ಹ್ಯಾವ್ ಟು ರೈಟ್ ಎವ್ರಿಥಿಂಗ್ ಇನ್ 3 hours. ಯುವರ್ ರೈಟಿಂಗ್ ಶುಡ್ ಬಿ ಸ್ಪೀಡ್ ವಿದೌಟ್ ಎನಿ ಮಿಸ್ಟೇಕ್ಸ್. ರೆಕ್ಟಿಫೈ ಯುವರ್ ಮಿಸ್ಟೇಕ್ಸ್ ಬಿಕಾಸ್ ಯು ಹ್ಯಾವ್ ಟು ಮೇಂಟೈನ್ ದ ಟೈಮ್ ಆ್ಯಂಡ್ ರೈಟ್ ನೀಟ್ಲಿ ಆ್ಯಂಡ್ ಕರೆಕ್ಟ್ಲಿ ಇನ್ 3 hours. 3 ಗಂಟೆಯಲ್ಲಿ ನೀವು ಅತ್ಯಂತ ನೀಟಾಗಿ ಸರಿಯಾಗಿ ಬರೆಯಬೇಕಾಗ್ತದೆ. ಆದ ಕಾರಣ ನಿಮ್ಮ ಬರವಣಿಗೆ ವೇಗವಾಗಿರಬೇಕು ಮತ್ತು ಯಾವುದೇ ತಪ್ಪುಗಳಿಲ್ಲದಂತೆ ನೀವು ಬರೆಯಬೇಕು. ಅಷ್ಟು ವೇಗವಾಗಿ ನಿಮ್ಮ ಯೋಚನೆ ಇರಬೇಕು ಮತ್ತು ನಿಮ್ಮ ಬರವಣಿಗೆ ಇರಬೇಕು. ನಮ್ಮದು ಏನಿದೆ, ನಮ್ಮ ಎಕ್ಸಾಮ್ ಈಸ್ ರಿಟರ್ನ್ ಎಕ್ಸಾಮ್, ನಾಟ್ ಓರಲ್ ಎಕ್ಸಾಮ್. ನಮ್ಮ ಎಕ್ಸಾಮ್ ಪದ್ಧತಿ ಹೇಗಿದೆ ಈಗ, ಪರೀಕ್ಷೆ ಪದ್ಧತಿ ಅಂದರೆ ನಾವು ಬರೆಯುವುದರ, ಹೌ ವಿ ವಿಲ್ ರಿಪ್ರೆಸೆಂಟ್ ಅವರ್ ಸೆಲ್ಸ್ ಇನ್ ರೈಟಿಂಗ್, ಪ್ರೆಸೆಂಟೇಷನ್ ಇನ್ ರೈಟಿಂಗ್. ಈಗ ನಮ್ಮ ಎಕ್ಸಾಮಿನರ್ ನಮ್ಮನ್ನು ಯಾವ ರೀತಿ ಗುರುತಿಸ್ತಾರೆ, ಹಾಂ ಈ ವಿದ್ಯಾರ್ಥಿ ತುಂಬ ಸುಂದರವಾಗಿ ಬರೆದಿದ್ದಾನೆ, ನೀಟಾಗಿ ಬರೆದಿದ್ದಾನೆ. ನೀವು ಅಲ್ಲಿ ಪೇಪರ್ನಲ್ಲಿ ಕಾಣೋದಿಲ್ಲ, ನಿಮ್ಮ ಪೇಪರ್ ಪತ್ರಿಕೆ ಕಾಣ್ತದೆ, ಹಾಂ ಎಷ್ಟು ನೀಟಾಗಿ ಬರೆದಿದ್ದಾನೆ, ಎಷ್ಟು ಸುಂದರವಾಗಿ ಬರೆದಿದ್ದಾನೆ, ಎಷ್ಟೊಂದು ಶಿಸ್ತಿನಿಂದ ಬರೆದಿದ್ದಾನೆ. ಅದು ನಿಮ್ಮಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಎದ್ದು ಕಾಣಬೇಕು. 100 ಚೆಕ್ ಮಾಡುವಾಗ ಅವರಿಗೆ ನಿಮ್ಮ ಪತ್ರಿಕೆಯಲ್ಲಿ ಅತ್ಯಂತ ಒಂದು ಶಿಸ್ತು, ನೀಟ್ನೆಸ್ ಆ್ಯಂಡ್ ಡಿಸಿಪ್ಲಿನ್, ಅದು ಎದ್ದು ಕಾಣಬೇಕು. ಆದ ಕಾರಣ ಯು ಶುಡ್ ಹ್ಯಾವ್ ರೈಟಿಂಗ್ ಪ್ರಾಕ್ಟೀಸ್. ನೆಕ್ಸ್ಟ್ ಪಾಯಿಂಟ್, ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ಇನ್ 3 hours ಆ್ಯಂಡ್ ಚೆಕ್. ದಟ್ ಇಸ್ ದ ಸೇಮ್ ಥಿಂಗ್. 3 hoursನಲ್ಲಿ, 3 ಗಂಟೆಯಲ್ಲಿ ನೀವು ಕ್ವಶನ್ ಪೇಪರ್ಸನ್ನು ಯಾವುದೇ ತಪ್ಪಿಲ್ಲದೆ ಸರಿಯಾಗಿ ಬರೆಯಲು ಕಲಿಯಬೇಕು. ಓಲ್ಡ್ ಕ್ವಶನ್ ಪೇಪರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ವರ್ಷ ಪ್ಯಾಟರ್ನ್ ಚೇಂಜ್ ಆಗಿದೆ, ಆದರೆ
ಅದೇ ಸಬ್ಜೆಕ್ಟ್ ಇರೋದರಿಂದ ಅವೇ ಪ್ರಶ್ನೆಗಳು ಮುಖ್ಯವಾಗಿರೋದರಿಂದ ಕೇವಲ ಪ್ಯಾಟರ್ನಲ್ಲಿ ಚೇಂಜ್ ಆಗಿದೆ. ಆ ಪ್ಯಾಟರ್ನನ್ನು ನೀವು ಹೊಂದಿಸ್ಕೊಂಡು ಆ ಥರ ಯಾವುದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಯಲ್ಲಿ ಜಾಸ್ತಿ ಆಗಿದ್ದಾವೆ ಅದನ್ನು ನೀವು ಹೊಂದಿಸ್ಕೊಂಡು ಆ ಥರನಾಗಿ ಸ್ವಲ್ಪ ನಿಮ್ಮಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ನೀವು ವಿದಿನ್ 3 ಅವರ್ಸ್ 3 ಗಂಟೆಯಲ್ಲಿ ನೀಟಾಗಿ ಸರಿಯಾಗಿ ಬರೆದು ಸ್ವತಃ ನೀವೇ ಚೆಕ್ ಮಾಡ್ಬೋದು. ಅಥವಾ ನಿಮಗೆ ಯಾರಾದರೂ ಟೀಚರ್ಸ್ ಅದು ಇದ್ದರೆ, ಚೆನ್ನಾಗಿ ನಿಮ್ಮನ್ನು ನೋಡೋರಿದ್ದರೆ, ನಿಮ್ಮ ಮನೆ ಹತ್ತಿರದಲ್ಲಿದ್ದರೆ, ಅಥವಾ ನಿಮಗೆ ಅವ್ರಿಗೆ ತುಂಬ ಇದಿದ್ದರೆ ಅವ್ರ ಕಡೆಯಿಂದ ನೀವು ಚೆಕ್ ಮಾಡಿಸಿ, ಟೀಚರ್ ಇದರಲ್ಲಿ ಏನು ತಪ್ಪಾಗಿದೆ, ವಾಟ್ ಈಸ್ ರಾಂಗ್ ಇನ್ ದಿಸ್ ಪೇಪರ್ ಅಂತ ನೀವು ರೆಕ್ಟಿಫೈ ಮಾಡ್ಕೋಬೋದು. ನೆಕ್ಸ್ಟ್ ಈಸ್ ಎಕ್ಸಾಮ್ ಡೇಟ್ ಶೀಟ್ ಆ್ಯಂಡ್ ಯುವರ್ ಟೈಮ್ ಟೇಬಲ್. ಎಕ್ಸಾಮ್ ಡೇಟ್ ಶೀಟ್ ಪ್ರಕಾರ ಕೆಲವೊಂದು ವಿಷಯಗಳಿಗೆ ಸಬ್ಜೆಕ್ಟ್ಗಳಿಗೆ ಅಂತರ ಇರ್ತದೆ, ಬಿಟ್ವೀನ್ 1 ಡೇಸ್ 2 ಡೇಸ್ 3 ಡೇಸ್ ಗ್ಯಾಪ್ ಇರ್ತದೆ. ಆ ಗ್ಯಾಪ್ನಲ್ಲಿ ನೀವು ಹೇಗೆ ಓದಬೇಕು ಅನ್ನೋದನ್ನು ನೀವು ಮೊದಲೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ನಿಮ್ಮ ವೀಕ್ ಮತ್ತು ಸ್ಟ್ರಾಂಗ್ ಸಬ್ಜೆಕ್ಟ್ ಇವುಗಳನ್ನು ನೋಡಿಕೊಂಡು ನೀವು ಓದಬೇಕು. ವೀಕ್ ಸಬ್ಜೆಕ್ಟ್ಗೆ ನೀವು ಜಾಸ್ತಿ ಟೈಮ್ ಕೊಡಬೇಕಾಗ್ತದೆ. ಇನ್ ಬಿಟ್ವೀನ್ ನೀವು ಸ್ಟ್ರಾಂಗ್ ಸಬ್ಜೆಕ್ಟು ವೀಕ್ ಆಗ್ದಂಗೆ ಅದು ನೀವು ಮರೆಯದ ಹಾಗೆ ಯು ಶುಡ್ ಮ್ಯಾನೇಜ್ ಯುವರ್ ಟೈಮ್ ಟೇಬಲ್. ಜಸ್ಟ್ ಐ ಹ್ಯಾವ್ ಗಿವನ್ ಒನ್ ಟೈಮ್ ಟೇಬಲ್. ಯು ಕ್ಯಾನ್ ರೀಡ್ ಮಿನಿಮಮ್ 8 ಅವರ್ಸ್, ಯು ಕ್ಯಾನ್ ಇವನ್ ರೀಡ್ ಅಪ್ ಟು 11.5 ಅವರ್ಸ್. ಫ್ರಮ್ 7 AM to 9:30 AM, 2 to 2.5 hours, then breakfast 1/2 hour, then 10 AM to 1 PM, 3 hours you can read, then again 1 hour I have given lunch break, lunch time and rest for 1 hour, you see. Then 10 to 2 PM to 5 PM, 3 hours, you can again read for 3 hours, 6 PM to 9 PM, again 3 hours you can read. How much you have read now? 2.5 hours, 3 hours, 3 hours, 3 hours, totally 11.5 hours. 11.5 hours ನೀವು ಓದ್ದಂಗೆ ಆಗ್ತದೆ. 7 to 9:30 ಓದೋದು, ಆಮೇಲೆ ತಿಂಡಿ ನಾಷ್ಟ ಏನಂತ ತಿನ್ನು ನೀವು, ಅದಕ್ಕೆ 1/2 ತಾಸು ಬ್ರೇಕ್, ಆಮೇಲೆ 10 to 1.5 ತಾಸು ಓದ್ತೀರಿ, ಮತ್ತೆ ಮಧ್ಯಾಹ್ನದ ಊಟಕ್ಕೆ 1 ತಾಸು ಬ್ರೇಕ್, ಮತ್ತು 2 to 5 ಗಂಟೆ ಓದ್ತೀರಿ, 3 ತಾಸು ಬ್ರೇಕ್, ಮತ್ತು 6 to 9 ಗಂಟೆ ಓದ್ತೀರಿ, 3 ತಾಸು ಓದ್ದಾಗಾಯಿತು, ಟೋಟಲ್ 11.5 ಗಂಟೆ ನೀವು ಓದಿದ ಹಾಗಾಯಿತು. 9 to 10 ಡಿನ್ನರ್ ರಾತ್ರಿ ಊಟ, 9 to 10 ಈಸ್ ಡಿನ್ನರ್ ರಾತ್ರಿ ಊಟ, 10 to 6 ಸ್ಲೀಪ್, 8 ಗಂಟೆ ನೀವು ಸ್ಲೀಪ್ ಮಾಡ್ದಂಗಾಯಿತು, ವೆರಿ ನಾರ್ಮಲ್ ಸ್ಲೀಪ್. 10 to 6 ನೀವೇನು ನಿದ್ದೆಗೆಡವಾಗಿಲ್ಲ, 10 to 6 ನೀವು ಮಲಗೋದು. ಆಮೇಲೆ 6 to 7 ಮಾರ್ನಿಂಗ್ ಆ್ಯಕ್ಟಿವಿಟಿ, 6 ಗಂಟೆಗೆ ನೀವು ಎದ್ದು ಯು ಶುಡ್ ಟೇಕ್ ಬಾತ್ ಆ್ಯಂಡ್ ಅದರ್ ನಾರ್ಮಲ್ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಯು ಕ್ಯಾನ್ ಡೂ ಫ್ರಮ್ 6 to 7, ದೆನ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ರೀಡಿಂಗ್ ಫ್ರಮ್ 7 AM. ಲೈಕ್ ದಿಸ್ ಯು ಕ್ಯಾನ್ ಈಸಿಲಿ ರೀಡ್ 11.5 ಅವರ್ಸ್. ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 95% ಇಫ್ ಯು ಇಫ್ ಇವನ್ ಯು ಕ್ಯಾನ್ ಎವರೇಜ್ ಸ್ಟೂಡೆಂಟ್ ಇಫ್ ಯು ಫಾಲೋ ದಿಸ್ ಇನ್ ದ ಲಾಸ್ಟ್ 1 month. ಇಫ್ ಯು ಫಾಲೋ ದಿಸ್ ಸಿನ್ಸಿಯರ್ಲಿ ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ಲೆಸ್ ಟೈಮ್. ಓಕೆ, ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಸ್ವಲ್ಪವಾದರೂ ಉಪಯೋಗವಾದರೂ ಈ ನಾನು ಹೇಳಿದ್ದು ಸಾರ್ಥಕ ಎಂದು ಭಾವಿಸ್ತೀನಿ. ನಮ್ಮ ಎಜೋ ಆಲ್ರೌಂಡರ್ ಚಾನಲನ್ನು ವೀಕ್ಷಿಸ್ತಾ ಬನ್ನಿ. ನಾವು ಅನೇಕ ವಿಷಯಗಳ ಬಗ್ಗೆ ಇದರಲ್ಲಿ ಪಾಠಗಳನ್ನು ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಐ ಹೋಪ್ ಬೆಸ್ಟ್ ಫಾರ್ ದ ಎಕ್ಸಾಮ್, ಬೆಸ್ಟ್ ಆಫ್ ಲಕ್. ನಿಮ್ಮ ಪರೀಕ್ಷೆಗಳನ್ನು ಸೀರಿಯಸ್ ಆಗಿ ತಗೊಳ್ಳಿ, ಗಂಭೀರವಾಗಿ ತಗೊಳ್ಳಿ. ಆಟಗಳನ್ನು ಕಡಿಮೆ ಮಾಡಿ, ಚೆನ್ನಾಗಿ ಓದಿ. ನಿಮ್ಮ ತಂದೆ ತಾಯರಿಗೆ ಮತ್ತು ಸ್ವತಃ ನಿಮಗೆ ಸಂತೋಷವಾಗುವಂತೆ ನಿಮ್ಮ ಫಲಿತಾಂಶವನ್ನು ತೆಗೆದುಕೊಳ್ಳಿ ಎಂದು ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.